नमस्कार वीक्षकरे महर्षि दारिदीप विशेष कार्यक्रम के स्वागत नानु चैत्र वीक्षकरे इवत्तिन नम्म कार्यक्रम दिनांक 28ने तारीख के शनि मकर राशियिंद कुंभ राशिगे प्रवेशवन्न नडेसुत्ता इद्दाने इवत्तु प्रवेशद संदर्भदल्लि याव राशिगे याव रीतिय फलगळिरुत्ते हागेने इवत्तु तुला राशिगे याव रीतिय फलगळिरुत्ते एनादरू समस्येगळु उंटागुत्ता समस्येगळु उंटाद्रे ई शनि शांतियन्न माडिसोदरिंद अदक्के परिहार सिगुत्ता इदेल्लवन्न तिळिसिकोडोदक्के कार्यक्रम नम जोतर भारतीय संप्रदाय ट्रस्ट संस्थापक पृथ्वीरा देवी आराधक डॉक्टर महर्षि गुरुजी बनी कार्यक्रम के स्वागत गुरुजी कार्यक्रम के स्वागत गुरुजी आकाशात् पतितं तोयं यथा गच्छति सागरं सर्व देव नमस्कार केशवं प्रतिगच्छति हरे श्रीनिवास एल्लरिगू सह नमस्कार गुरुजी इदे तिंगला दिनांक 28ने तारीख मकर राशियिंद कुंभ राशिगे शनि प्रवेशवागुत्तिदे सो ई प्रवेशद संदर्भदल्ली याव राशियवरिगे याव रीति इरुत्ते गोचार फलगळु अन्नोदु इल्ली इवत्तु तुला राशिय बग्गे नावु मातनाडोण तुला राशिय मेले याव रीतिय प्रभाव इरुत्ते अन्नोदर बग्गे ई 28ने तारीखु शनि बदलावणे एरडूवरे वर्षक्कोम्मे बदलावणे आग्ता इरुवंतद्दु ಹಾಗಾಗಿ ತುಲಾ ರಾಶಿಗೆ ಈಗಾಗಲೇ ಅರ್ಧಾಷ್ಟಮ ಶನಿ ನಡೀತಾ ಇದೆ 28ನೇ ತಾರೀಕವರೆಗೂ ನಂತರ ಅರ್ಧಾಷ್ಟಮ ಶನಿಯಿಂದ ಪಂಚಮ ಶನಿಯಾಗಿ ಪ್ರವೇಶ ಮಾಡುವಂತದಿದೆ ಅಂದ್ರೆ ಈ ಪಂಚಮ ಶನಿ ಅಂತ ಹೇಳಿದ್ರೆ ಪೂರ್ವ ಪುಣ್ಯ ಫಲವನ್ನ ಆ ಶನಿಯ 2.5 ವರ್ಷದ ಅವಧಿಯಲ್ಲಿ ಪಡೆಕೊಳ್ಳುವಂತದಿರುತ್ತೆ ಅಂದ್ರೆ ಈ ಇರಿರು ಮಾಡಿರುವಂತಹ ಏನು ಫಲಗಳು ಇರುತ್ತೆ ಅಥವಾ ಈ ತಂದೆ ತಾಯಿ ಮಾಡಿರುವಂತ ಫಲಗಳು ಏನಿರುತ್ತೆ ಅದನ್ನ ನಾವು ಈ ಪಂಚಮ ಶನಿಯಲ್ಲಿ ಅನುಭವಿಸುವಂತದ್ದು ಇರುತ್ತೆ ಸಾಮಾನ್ಯವಾಗಿ ಪಂಚಮ ಶನಿಯಲ್ಲಿ ಬರುವಂತ ಸಮಸ್ಯೆಗಳು ಏನಿರುತ್ತೆ ಅನ್ನುವಂತದ್ದು ಮೊದಲಿಗೆ ತಿಳ್ಕೊಳ್ಳೋಣ ನೋಡಿ ಯಾವಾಗಲೂ ಅಷ್ಟೇ ಪಂಚಮ ಶನಿಯಲ್ಲಿ ಶತ್ರುಗಳು ಜಾಸ್ತಿ ಆಗ್ತಾರೆ ಅಂದ್ರೆ ಶತ್ರುಗಳು ಹೇಗೆ ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಏನು ಅವರಿಗೂ ನಿಮಗೂ ಕಾಂಟ್ಯಾಕ್ಟ್ ಇರೋದಿಲ್ಲ ಸುಮ್ಮನೆ ಹೋಗ್ತಾ ಇದ್ದಾಗ ಅವರಿಬ್ಬರ ನಡುವೆ ಜಗಳಗಳು ಉಂಟಾಗಬೇಕು ಈಗ ಸಾಮಾನ್ಯವಾಗಿ ಅಪಘಾತ ಆಯ್ತು ನೋಡಿ ಎಲ್ಲೋ ಒಂದು ಕಡೆ ಯಾರದು ತಪ್ಪಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಸುಮ್ಮನೆ ಏನೋ ಒಂದು ಅಡ್ಡ ಬಂದ್ಬಿಟ ಅಂದ್ಬಿಟ್ಟು ಜಗಳ ಆಡುವಂತದ್ದು ಈ ತರ ಪರಿಸ್ಥಿತಿ ಉಂಟಾಗುವಂತದ್ದು ಇರುತ್ತೆ ಅಂದ್ರೆ ಈ ಹುಡುಕೊಂಡು ಬರುತ್ತಲ್ವಾ ಈ ಜಗಳಗಳು ಶತ್ರುಗಳು ಆ ತರ ಪರಿಸ್ಥಿತಿ ಆಗುತ್ತೆ ಈ ಪಂಚಮ ಶನಿಯಲ್ಲಿ ಅದಷ್ಟು ಸಹ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ವಾಹನ ಓಡಿಸುವಾಗೂ ಎಚ್ಚರಿಕೆ ಇರಬೇಕು ಮತ್ತೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಅಥವಾ ಯಾವುದಾದರೂ ಹೊಸದಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದ್ರೇನು ಅದೂ ಸಹ ಬಹಳ ಎಚ್ಚರಿಕೆ ಇರಬೇಕು ದುಡ್ಡು ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿ ಹುಡುತ್ತೆ ಚೆನ್ನಾಗಿ ಅಭಿವೃದ್ಧಿ ಆಗುವಂಥದ್ದು ಇರುತ್ತೆ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಅವರ ಇಬ್ಬರ ನಡುವೆ ಏನು ಬಿಸ್ನೆಸ್ ಮಾಡ್ತಾ ಇರುವಂಥ ಜಾಗ ಏನಿರುತ್ತೆ ಅವರ ಇಬ್ಬರ ನಡುವೆ ಹೆಚ್ಚು ಜಗಳಗಳು ಆಗುವಂಥದ್ದು ಇರುತ್ತೆ ಹೆಚ್ಚು ಮನಸ್ತಾಪಗಳು ಉಂಟಾಗುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಪೂರ್ವ ಪುಣ್ಯಸ್ಥಾನ ಅಂದರೆ ಈ ಹಿರಿಯರು ಮಾಡಿರುವ ಪುಣ್ಯ ಫಲಗಳು ಪಾಪಕರ್ಮಗಳು ಏನಾಗುತ್ತೆ ಅದು ಈ ಪಂಚಮ ಶನಿಯಲ್ಲಿ ಬರುವಂಥದ್ದು ಇರುತ್ತೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ನಾನು ಈ ಹಿಂದೆ ಪಿತೃಪಕ್ಷಗಳಲ್ಲಿ ಭಾದ್ರಪದ ಮಾಸದಲ್ಲಿ ಈ ಹಿಂದೆ ನಾನು ಹೇಳಿದೆ ಹೋದ ವರ್ಷ ಏನಪ್ಪ ಅಂತ ಹೇಳಿದ್ರೆ ಯಾವುದೇ ಒಂದು ಯೋಗ ಫಲ ನಿಮಗೆ ಇವತ್ತು ಬಹಳ ನಿಮಗೆ ಧನ ಯೋಗ ಇದೆ ಅಥವಾ ವಾಹನ ಯೋಗ ಇದೆ ಮನೆ ಯೋಗ ಇದೆ ಇವೆಲ್ಲವನ್ನು ಯೋಗಗಳೇ ಅಂತ ಹೇಳ್ತೀವಿ ಯೋಗ ಇದ್ದರೂ ಕೆಲವರಿಗೆ ಫಲ ಲಭ್ಯ ಆಗೋದಿಲ್ಲ ಏ ನಿಮಗೆ ನೋಡಪ್ಪ ಸರ್ಕಾರಿ ಕೆಲಸ ತಿನ್ನೋವಂಥ ಋಣ ಇದೆ ನೀನು ಏನಕ್ಕೆ ಕಷ್ಟಪಡ್ತಾ ಇದೆಯೋ ಪ್ರಯತ್ನದಲ್ಲಿ ಸಿಕ್ಬಿಡ್ಬೇಕಲ್ಲ ಅಂತ ಜ್ಯೋತಿಷ್ಯದಲ್ಲಿ ಹೇಳುತ್ತೆ ಆದರೆ ಆತನಿಗೆ ಸಿಗ್ತಾ ಇರೋದಿಲ್ಲ ಮತ್ತು ಕೆಲವರಿಗೆ ಬಹಳ ದುಡ್ಡಿನ ಅಭಾವನೇ ಇರಲ್ಲ ಅಗರ್ಭ ಶ್ರೀಮಂತನಾಗಬೇಕಾಗಿರುವಂಥದ್ದು ಯೋಗ ಇದೆ ಧನಯೋಗ ಶುಕ್ರದೇಶ ನಡೀತಾ ಇದೆ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಇಷ್ಟೆಲ್ಲ ಶುಭ ಫಲವನ್ನು ಕೊಡ್ತಾ ಇದ್ರೇನು ಆತನಿಗೆ ಏನಾಗುತ್ತೆ ನಾನಾ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾನೆ ಇದೊಂದು ಪ್ರಶ್ನೆನೇ ಯಕ್ಷ ಪ್ರಶ್ನೆ ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಚೆನ್ನಾಗಿದ್ದು ಜ್ಯೋತಿಷ್ಯದಲ್ಲಿ ಗ್ರಹಗಳ ಸ್ಥಿತಿ ಚೆನ್ನಾಗಿದ್ದಾಗ ಯಾಕೆ ಫಲಗಳು ಕೊಡ್ತಾ ಇಲ್ಲ ಬಹಳ ಜನ ಇದು ಈ ಜ್ಯೋತಿಷ್ಯರ ಅಧ್ಯಯನ ಮಾಡಿರುವಂಥವರು ಕೆಲವೊಮ್ಮೆ ಯೋಚನೆ ಮಾಡೋ ಪರಿಸ್ಥಿತಿ ಇರುತ್ತೆ ಆದರೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಈ ಹಿರಿಯರ ಪೂಜೆ ಪುನಸ್ಕಾರಗಳು ಹಿರಿಯರ ಸ್ಮರಣೆಗಳು ಶ್ರಾದ್ದವನ್ನು ಯಾರು ಮಾಡಿರಲ್ವೋ ಅಂಥವರಿಗೆ ಹಿರಿಯರ ಸ್ಮರಣೆಯನ್ನು ಯಾರು ಮಾಡಿರಲ್ವೋ ಅಂಥವರಿಗೆ ಯಾವುದೇ ಯೋಗಗಳನ್ನು ಲಭ್ಯ ಆಗೋದಿಲ್ಲ ಅಂತ ಹೇಳುತ್ತೆ ಸೊ ಈ ಸಮಸ್ಯೆ ಏನಿದೆ ಪಿತೃದೋಷ ಅಂತ ಏನಿರುತ್ತೆ ಆ ಪಿತೃದೋಷನೂ
ಈ ಪಂಚಮ ಶನಿಯಲ್ಲಿ ಆ ಕಾಡಿಸುತ್ತೆ ಅನ್ನುವಂಥದ್ದು ಇರುತ್ತೆ. ಯಾರು ಅಸಡ್ಯದಿಂದ ತಂದೆ ತಾಯಿನ ಈಗ ಇವತ್ತಿನ ಪರಿಸ್ಥಿತಿ ನಾವು ನೋಡ್ತಾ ಇದ್ವಿ, ತಂದೆ ತಾಯಿನ ಸರಿಯಾಗಿ ನೋಡ್ಕೊಳ್ಳಲ್ಲ, ತಂದೆ ತಾಯಿ ಮಕ್ಕಳ ನಡುವೆ ಬಾಂಧವ್ಯತೆ ಇರಲ್ಲ, ಯಾವಾಗಲೂ ಜಗಳ ಆಡುವಂಥದ್ದು, ಹೆಚ್ಚಿನ ಮಟ್ಟಿಗೆ ಒಂದು ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಮತ್ತು ಮಾತಾಡುವಂತಹದ್ದು ರೀತಿಯಲ್ಲಿ ಬೈಯುವಂಥದ್ದು, ಇದೆಲ್ಲ ಯಾವಾಗ ನಡ್ಕೊತಾರೋ ಈ ಪಂಚಮ ಶನಿ ನಡೆಯುವಾಗ, ಅದೆಲ್ಲವೂ ಶನಿಯ ಫಲದಿಂದ ಅವ್ರಿಗೆ ಕಷ್ಟಗಳನ್ನು ಉಂಟು ಮಾಡುತ್ತೆ ಅಂತ ಹೇಳುತ್ತೆ ಈ ಪಂಚಮ ಶನಿಯ ಫಲ. ಈ ನೋಡಿ, ಇಷ್ಟು ದಿನ ತುಲಾರಾಶಿ ಅವ್ರಿಗೆ ಹೇಗಿತ್ತು? ಅರ್ಧಷ್ಟಮ ಶನಿ, ಯಾವಾಗ 28ನೇ ತಾರೀಕುವರೆಗೂ ಅರ್ಧಷ್ಟಮ ಶನಿ. ಈ ಅರ್ಧಷ್ಟಮ ಶನಿಯಲ್ಲಿ ಅವ್ರಿಗೆ ಏನೆಲ್ಲ ತೊಂದರೆ ಆಗಿರುತ್ತೆ ಅಂದರೆ ಆರೋಗ್ಯದ ಮೇಲೆ ಪ್ರಭಾವ ಬೀಳುತ್ತೆ. ಸ್ವಲ್ಪ ಆರೋಗ್ಯ ಚೇತರಿಸ್ಕೊತಾರೆ ಈಗ, ನಂತರ ಬರುವಂಥದ್ದು ಭಾಳ ಭಾಳ ಜನಕ್ಕೆ ನಾನು ಹೇಳ್ತಾ ಇರ್ತೇನೆ, ನನಗೆ ಒಂಥರ ಬೇಸರ ಆಗುವಂಥ ಪರಿಸ್ಥಿತಿ ಏನಪ್ಪ ಅಂತ ಹೇಳಿದ್ರೆ, ಯಾವಾಗ ನೋಡಿದ್ರೆ ತುಲಾರಾಶಿ ಶನಿಕಾಟ ಶನಿಕಾಟ ಅಂತಾರೆ, ನನಗೆ ಯಾವಾಗ ಶನಿ ಬಿಟ್ಟು ಹೋಗ್ತಾನೆ? ಲಾಸ್ಟ್ ಟೈಮ್ ಯಾವಾಗ ಹೇಳಿದ್ರು 7.5 ವರ್ಷ 7.5 ಅಂದರೆ, ಆಮೇಲೆ ಅರ್ಧಾಷ್ಟಮ ಶನಿ ಅಂತೆ, ಪಂಚಮ ಶನಿ ಅಂತೆ. ಈ ತುಲಾರಾಶಿಗೂ ಒಂದರಿಂದ ಒಂದು ಶನಿಯ ಫಲ ಲಭ್ಯ ಆಗ್ತಾ ಇದೆ ಅಂತ ಹೇಳ್ಬೋದು. ಕೆಲವರಿಗೆ ಒಳ್ಳೆಯದು ಆಗಿದೆ, ಯಾಕಂದರೆ ಅವ್ರು ಮಾಡಿರುವಂಥ ನಡ್ಕೊಂಡಿರುವಂಥ ಅವಧಿಯಲ್ಲಿ ಶುಭ ಫಲವನ್ನು ಕೊಡ್ತಾನೆ. ಅವನು ಮಾಡಿರುವಂತಹದ್ದು ಕರ್ಮ ಫಲಗಳು ಏನಿರುತ್ತೆ, ಆ ಶುಭ ಫಲಗಳನ್ನು ತೆಗೆದುಕೊಳ್ಳುವಂಥದ್ದು ಇರುತ್ತೆ. ಓಕೆ ಗುರುಜಿ, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ಶ್ರೀರಂಗಪಟ್ಟಣದಿಂದ ಕರೆ ಮಾಡಿದ್ದಾರೆ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. 17/12/1991. ಸಮಯ? ಬೆಳಗಿನ ಜಾವ 5:30, 6 ಗಂಟೆ. ಓಕೆ, ಗುರುಜಿಯವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ. ನಮಸ್ತೆ ಅಮ್ಮ, ಏನ್ ಮಾಡ್ತಾ ಇದ್ದೀರ ತಾವು? ಕೆಲಸ ಗೃಹಿಣಿ ನಾನು. ಏನ್ ಕೇಳ್ಬೇಕಾಯ್ತು ತಾವು? ನನಗೊಂದು ಹೆಣ್ಮಗು ಇದೆ ಆಲ್ರೆಡಿ, ಈಗ ಗಂಡು ಮಗು ಯೋಗ ಇದೆಯಾ ಅಂತ ಕೇಳಬೇಕು. ನೀವು ಕೊಟ್ಟಿರುವಂತ ಡೇಟ್ ಆಫ್ ಬರ್ತ್ ಮಂಗಳವಾರ, ಅಶ್ವಿನಿ ನಕ್ಷತ್ರ 1ನೇ ಪಾದ ಮೇಷರಾಶಿ ಬರುತ್ತೆ. ಲಗ್ನ ವೈಸ್ ಅಂತ ತೆಗೆದುಕೊಂಡಾಗ ವೃಶ್ಚಿಕ ಲಗ್ನ ಪಂಚಮ ಸ್ಥಾನ ಪುತ್ರಸ್ಥಾನ ಅಂತ ಹೇಳ್ತೀವಿ. ಪುತ್ರಸ್ಥಾನ ಬಂದು ಪಂಚಮ ಸ್ಥಾನ ಅಂತ ಹೇಳ್ತೀವಿ. ಗುರು ಚೆನ್ನಾಗಿದ್ದಾನಲ್ವ, ಯಾವಾಗಲೂ ಪುತ್ರಕಾರಕ ಅಂತ ಹೇಳ್ತೀವಿ. ಯಾವಾಗಲೂ ಗ್ರಹಗಳಲ್ಲಿ ಒಂದೊಂದು ಗ್ರಹ ಒಂದೊಂದು ಫಲವನ್ನು ಕೊಡುವಂಥದ್ದು ಇರುತ್ತೆ. ಈಗ ಸಾಮಾನ್ಯವಾಗಿ ನೋಡಿ, ಗುರು ಧನಕಾರಕನು ಅಂತ ಹೇಳ್ತೀವಿ, ಪುತ್ರಕಾರಕನು ಅಂತ ಹೇಳ್ತೀವಿ. ಶುಕ್ರ ಏನಾದರೂ ಯಜಮಾನರ ಜಾತಕದಲ್ಲಿ ಏನಾದರೂ ಫಲ ಇತ್ತು ಅಂದರೆ, ಅಂದರೆ ಸ್ಟ್ರಾಂಗ್ ಆಗಿದ್ದರೆ ಹೆಣ್ಣು ಸಂತಾನ ಜಾಸ್ತಿ ಆಗುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿನೂ ಗುರು ಇರೋದ್ರಿಂದ ಗಂಡು ಮಗು ಯೋಗ ಖಂಡಿತ ಇದೆ. ದ್ವಿತೀಯ ಸ್ಥಾನದಲ್ಲಿ ರಾಹು, ನೀಚ ರಾಹುವಿನ ಜೊತೆ ರವಿ ಇದ್ದಾನೆ. ಸೊ ದ್ವಿತೀಯ ಸ್ಥಾನ ಅಂದರೆ ಎರಡನೇ ಮನೆ, ಅದು ನೀಚ ಸ್ಥಾನ ಬಂದು ಜಾತಕದಲ್ಲಿ ಧನುಸ್ಸು ರಾಶಿ ರಾಹುಗೆ. ಹಾಗಾಗಿ ಆ ಒಂದು ಕಾಂಬಿನೇಷನ್ಸು ಮಗು ವಿಚಾರದಲ್ಲಿ ಸ್ವಲ್ಪ ವಿಳಂಬ ಆಗಿರ್ಬೋದು. ಖಂಡಿತ ಗಂಡು ಮಗು ಯೋಗನೂ ಇದೆ. ಅನುಕೂಲ ಆದರೆ ಅಲ್ಲೇ ನಿಮ್ಮ ನದಿ ತೀರದಲ್ಲೇ ಸಾಧ್ಯವಾಯಿತು ಅಂತ ಹೇಳಿದ್ರೆ, ಪೌರ್ಣಮಿ ತಿಥಿ ಅಥವಾ ನಿಮ್ಮ ಜನ್ಮ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡ್ಕೋಬೇಕು. ಜನ್ಮ ನಕ್ಷತ್ರ ಅಶ್ವಿನಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹುಣ್ಣಿಮೆ ಇದ್ರೇ ಒಳ್ಳೆಯದು, ಅಥವಾ ಸಾಮಾನ್ಯವಾಗಿ ಈಗ ಸಿಕ್ಕಲಿಲ್ಲ ಅಂದ್ರೂ ನಿಮ್ಮ ಜನ್ಮ ನಕ್ಷತ್ರ ಅಥವಾ ಪೌರ್ಣಮಿ ತಿಥಿ ದಿವಸ ಆ ದಿನ ಪುತ್ರ ಕಾಮೇಷ್ಠಿ ಹೋಮ ಅಂತ ಮಾಡ್ತಾರೆ, ಅದನ್ನು ಮಾಡಿಸ್ಕೊಳ್ಳಿ. ಇಲ್ಲವಂದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ, ಭಾಳ ರಿಸಲ್ಟ್ ಬರುತ್ತೆ. ಭಾಳ ಜನ ಹೆಣ್ಮಕ್ಳು ವಿಚಾರಕ್ಕೂ ಭಾಳ ಅಂಬಲಿಸ್ತಾ ಇರ್ತಾರೆ, ಇಬ್ಬರಿಗೆ ಹೆಣ್ಮಕ್ಳಿದ್ದಾರೆ ಒಂದು ಹೆಣ್ಣುಮಗು ಬೇಕು ಅಂತ. ಈ ಥರ ಬಂದಿದ್ದಂತಹ ಅವ್ರಿಗೆ ನಾನು ಈ ಲಲಿತ ಸಹಸ್ರನಾಮ ಹೇಳಿದೆ. ಆ ಲಲಿತ ಸಹಸ್ರನಾಮ ಯಾವಾಗೂ ಕೇಳಿ ದೇವಿ ಆರಾಧನೆ ಮಾಡ್ಕೊಳ್ಳಿ ಅಂತ, ಅದು ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಇದು ಅಷ್ಟೇ, ಈಗಾಗಲೇ ಹೆಣ್ಮಗು ಇದೆ ಒಂದು ಗಂಡು ಮಗು ಆಗಲಿ ಅಂತ ಹೇಳಿ ಅಂಬಲಿಸ್ತಾ ಇರ್ತಾರೆ. ಅಂಥವ್ರಿಗೆ ವಿಷ್ಣು ಸಹಸ್ರನಾಮ ಪಾರಾಯಣ ಕೇಳುವಂಥದ್ದು ಈವ್ನಿಂಗ್ ಟೈಮ್ ಮಾಡಿದ್ರೆ ಬಹಳ ಒಳ್ಳೆಯದು. ಮತ್ತು ನಿಮಗೇನು ಪಿತೃದೋಷ ಏನಿಲ್ಲ, ಈ ಕೆಲವು ಪಿತೃದೋಷ ಇದ್ದಾಗ ಏನಾಗುತ್ತೆ, ಗಂಡು ಸಂತಾನ ಇರೋದಿಲ್ಲ. ಹಾಗಾಗಿ ಆ ಥರದ್ದು ಏನು ಸರ್ಪದೋಷನೂ ಇಲ್ಲ, ಪಿತೃದೋಷನೂ ಇಲ್ಲ, ಆಗುತ್ತೆ. ಖಂಡಿತ ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ಬರು ಕಾಲರ್ ಕೂಡ ರೆಡಿ ಇದ್ದಾರೆ, ನೋಡೋಣ. ನರೇಂದ್ರ ಕುಮಾರ್ ಕರೆ ಮಾಡಿದ್ದಾರೆ ಮತ್ತಿಕೆರೆಯಿಂದ, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. ಹುಟ್ಟಿದ್ದು 15/3/1983 ಮೇಡಮ್. ಓಕೆ, ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಪ್ಪ. ನಮಸ್ತೆ ಗುರುಗಳ. ತಾವೇನು ಕೆಲಸ ಮಾಡ್ತಾ ಇದ್ದೀರಾ? ಆಗ್ಲಪ್ಪ, ಅವತ್ತೊಂದು ದಿವಸ ಮಂಗಳವಾರ ಹುಟ್ಟಿದ್ದು ಒಂಥರ. ಇದು ಡೇಟ್ ಆಫ್ ಬರ್ತ್ ಸ್ಕೂಲ್ದ ಅಥವಾ ಕರೆಕ್ಟ್ ಆಗಿರುವಂಥದ್ದೇನಾ? ಹಾಗಿದ್ರೆ ಅವತ್ತು ಮಂಗಳವಾರ ಮೀನ್ ರಾಶಿ ಬರುತ್ತೆ. ಈಗಾಗಲೇ 7:30 ಸ್ಟಾರ್ಟ್ ಆಗ್ತಾ ಇದೆಯಪ್ಪ ನಿಮಗೆ. 28ನೇ ತಾರೀಕಿಗೆ 7.5 ವರ್ಷದ್ದು 7:30 ಮೀನ್ ರಾಶಿವರೆಗೆ ಪ್ರಾರಂಭ ಆಗುತ್ತೆ.
ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಸಾಲ ಋಣ ಇಂಥದ್ದು ಜಾಸ್ತಿ ಆಗುವಂಥದ್ದು ಇನ್ನಷ್ಟು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರಬಹುದು. ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಸಾಧ್ಯವಾಯಿತು ಅಂತ ಹೇಳಿದ್ರೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಆರಾಧನೆ, ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಒಂದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಇದರಲ್ಲಿ ಜಾತಕದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ತೋರೋ ಬೆರಳಿಗೆ ಏನ ಈ ಗುರುಗ್ರಹ ಬಂದು ಧನಕಾರಕ ಅಂತ ಹೇಳ್ತೀವಿ, ಹಾಗಾಗಿ ಬಲಗೈ ತೋರೋ ಬೆರಳಿಗೆ ಕನಕ ಪುಷ್ಯರಾಗ ಒಂದು ಧಾರಣೆ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದು ಸ್ವಲ್ಪ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾವುದೇ ವೃತ್ತಿ ಆಗ್ಬೋದು. ಇವತ್ತು ನೋಡಿ ಎಷ್ಟೋ ಜನ ಕೋಟಿಗಳು ಸಂಪಾದನೆ ಮಾಡ್ತಾರೆ, ನೆಮ್ಮದಿ ಇರಲ್ಲ, ದುಡ್ಡೂ ನಿಲ್ಲಲ್ಲ, ಖರ್ಚುಗಳು ಆಗುವಂಥದ್ದು ಜಾಸ್ತಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಯಾವುದೋ ಒಂದು ಸಿಂಪಲ್ ಕೆಲಸ, ಕೂಲಿ ಕೆಲಸ, ಯಾವುದೋ ಒಂದು ಬೆಳಗ್ಗೆ ಹೆದರೆ ಒಂದು ದಿನದ ಕೂಲಿ ಅಂತಿರುತ್ತೆ, ಅದರಲ್ಲೇ ಜೀವನ ನೆಮ್ಮದಿ ಜೀವನ ಕಳೀತಾ ಇರ್ತಾರೆ. ಅವ್ರಿಗಿಂತ ಈ ಕೋಟಿಗಳು ಸಂಪಾದನೆ ಮಾಡೋದಕ್ಕಿಂತ ಈ ಚಿಕ್ಕದಾಗಿ ಸಂಪಾದನೆ ಮಾಡೋರೇ ಎಷ್ಟೋ ನೆಮ್ಮದಿ ಇರ್ತಾರೆ ಅಲ್ವಾ. ಹಾಗಾಗಿ ಅಂತಹ ಒಂದು ನೆಮ್ಮದಿ ಶಾಂತಿ ನಿಮಗೆ ಲಭ್ಯ ಆಗಲಿ, ಹೆಚ್ಚು ಹನುಮಂತ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಹೊಸಕೋಟೆಯಿಂದ ಕರೆ ಮಾಡಿದರೆ ಸೋಮಶೇಖರ್, ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು ಮೇಡಮ್? ನನ್ನ ಬಗ್ಗೆ ಕೇಳಬೇಕು ಮೇಡಮ್. ಓಕೆ, ಹುಟ್ಟಿದ ದಿನಾಂಕ ಹಾಗೂ ಸಮಯ ತಿಳಿಸಿ. ಜುಲೈ 8 1991 ಮೇಡಮ್. ಸಮಯ? ಸಮಯ ಬೇಗ ಬೇಗ ಮಾತನಾಡಬೇಕು, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕರೆ ಕಟ್ ಆಗುತ್ತೆ. ಟಿವಿ ವಾಲ್ಯೂಮ್ ಕಂಪ್ಲೀಟ್ ಮ್ಯೂಟ್ ಮಾಡಿ ಮಾತನಾಡಿ. ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆ ಮೇಡಮ್. ಓಕೆ, ಹುಟ್ಟಿದ ಸಮಯ ತಿಳಿಸಿ. 6:30 ಮೇಡಮ್. ಓಕೆ, ಬೆಳಗ್ಗೆನ ಸಂಜೆನ? ಬೆಳಗ್ಗೆ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಹಾಂ ಮೇಡಮ್. ನಮಸ್ತೆ ಪಾ. ನಮಸ್ತೆ ಸರ್. ಗುರುಜಿ, ನಮ್ದು ಕೆಲಸನೂ ಸಿಗ್ತಾ ಇಲ್ಲ, ಇದ್ರ ಕೆಲಸ ಹುಡ್ತಾ ಇದ್ದೀನಿ. ಇನ್ನ ಪ್ರಯತ್ನಕ್ಕೆ ಸಿಗ್ತಾ ಇಲ್ಲ. 8/7/91 ಇಸ್ಪಿಲ ಹುಟ್ಟಿರೋದು? ಹಾ ಸರ್. ಹಾ ಗುರುಜಿ. ಇದರಲ್ಲಿ ಇವತ್ತಿನ ಪರಿಸ್ಥಿತಿ ಹೇಗಿದೆ, ಗೋಚಾರ ಫಲ ಜಾತಕದಲ್ಲಿ ಅಂತ ನಾವು ನೋಡೋಕೋದ್ರೆ ಮೇಷರಾಶಿ ಬರುತ್ತೆ, ಕೃತಿಕಾ ನಕ್ಷತ್ರ ಒಂದನೇ ಪಾದದಲ್ಲಿ ಜನನ ಆಗಿರುವಂಥದ್ದು. ಇಲ್ಲಿ ದಶಮ ಸ್ಥಾನ ಅಧಿಪತಿ ದ್ವಿತೀಯ ಸ್ಥಾನದಲ್ಲಿ ಉಚ್ಚನ ಆಗಿದ್ದಾನೆ, ಅಂದರೆ ಮಿಥುನ ಲಗ್ನದಲ್ಲಿ ನೀವು ಹುಟ್ಟಿರುವಂಥದ್ದು. ದಶಮ ಸ್ಥಾನಾಧಿಪತಿ ಗುರುಗ್ರಹ ಆಗಿರ್ತಾನೆ. ಗುರು ಜಾತಕದಲ್ಲಿ ಬುಧನ ಜೊತೆ ಗುರು ಕಾಂಬಿನೇಷನ್ಸ್ ನಾವು ನೋಡ್ತೀವಿ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಮೇನ್ ಸಮಸ್ಯೆ ಏನಪ್ಪ ಅಂದರೆ ಸರ್ಪದೋಷದಿಂದ ಬೇಗ ನಿಮಗೆ ಯೋಗ ಇದ್ರೂ ಸಾಮಾನ್ಯವಾಗಿ ಇದೇ ನಾನು ಆಗಲೇ ಹೇಳ್ತಾ ಇದ್ದೆ. ಈ ನೋಡಿ, ಪಿತೃದೋಷ ಇದ್ದರೆ ಯೋಗಗಳು ಇದ್ದರೂ ಫಲ ಕೊಡಲ್ಲ ಅಂತ. ಅದೇ ರೀತಿ ಪಿತೃದೋಷಕ್ಕಿಂತ ನಿಮ್ಮದು ಸರ್ಪದ್ದು ಪ್ರಭಾವ ಜಾಸ್ತಿ ಇದೆ. ಸರ್ಪ ಅಂದರೆ ರಾಹು ಕೇತುಗಳು ನೀಚ ಸ್ಥಾನದಲ್ಲಿದ್ದಾರೆ, ಕೇತು ಲಗ್ನದಲ್ಲೇ ನೀಚ ಆಗಿದ್ದಾನೆ, ಸಪ್ತಮ ಸ್ಥಾನದಲ್ಲಿ ರಾಹು ನೀಚ ಆಗಿದ್ದಾನೆ. ಸೊ ಈ ಥರ ಕಾಂಬಿನೇಷನ್ಸ್ ಇದೆ. ಹಾಗಾಗಿ ದಶಮ ಸ್ಥಾನದ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದರೆ ಇಷ್ಟೊತ್ತಿಗೆ ಒಳ್ಳೆಯ ಕೆಲಸದಲ್ಲಿ ಅನುಕೂಲ ಆಗಬೇಕು, ಆದರೆ ಆಗ್ತಾ ಇಲ್ಲ. ಮತ್ತು ಬೇಗನೂ ಆಗುವಂಥದ್ದು ಆಗುದೀರಾ, ನಿಧಾನ ಆಗ್ತಾ ಇದೆ. ಹಾಗಾಗಿ ನೀವೊಂದು ಕೆಲಸ ಮಾಡಿ, ಸುಬ್ರಹ್ಮಣ್ಯನ ಆರಾಧನೆ, ಮತ್ತು ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಸ್ವಾತಿ ನಕ್ಷತ್ರ ಆಗ್ಬೋದು, ಅಥವಾ ನಿಮ್ಮ ಜನ್ಮ ನಕ್ಷತ್ರ ಕೃತಿಕಾ ನಕ್ಷತ್ರ ದಿವಸ ಆಗ್ಬೋದು, ಈ ಕಡಲೆಕಾಳು ಮತ್ತು ಉದ್ದಿನಕಾಳು ಎರಡೂ ಧಾನ್ಯವನ್ನು ಪೂಜೆ ಮಾಡಿ ಬೇಗ ಕೆಲಸ ಸಿಗಲಿ ಅಂತ ಒಂದು 4-5 ಸತಿ ನೀವು ಕೊಡಿ. ನಿಮ್ಮ ಪ್ರಯತ್ನ ಮಾಡಿ, ಖಂಡಿತ ಬೇಗನೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಇರುತ್ತಪ್ಪ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ನೀವು ತುಲಾರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ. ವೀಕ್ಷಕರೇ, ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ.